ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ಕಾರ. ಕರ್ನಾಟಕದಲ್ಲಿ ಹೊರಡಿಸಲಾಗ್ತಕ್ಕಂತಹ ಒಂದು ನೇಮಕಾತಿಗಳಲ್ಲಿ 339 ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನು ತಲುಪಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಅಫಿಷಿಯಲಾಗಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಬಂದಿರತಕ್ಕಂತಹ ಒಂದು ಮಾಹಿತಿ ಇದಾಗಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇರತಕ್ಕಂತಹ ಒಂದು ಅರಣ್ಯ ಇಲಾಖೆಯ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ, ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು 12th ಮೇಲೆ ಎಕ್ಸಾಮ್ಗಳನ್ನು ಮಾಡಲಾಗುತ್ತೆ, ಸೆಲೆಕ್ಷನ್ ಲಿಸ್ಟ್ ಮತ್ತು ಫಿಸಿಕಲ್ ಆಗಿ ಇರತಕ್ಕಂತಹ ಒಂದು ಅಭ್ಯರ್ಥಿಗಳು ಯಾರ್ಯಾರಿದ್ದೀರಾ ಅವರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಯಾರ್ಯಾರು ಇನ್ನೂ ಕೂಡ ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿಲ್ಲ ಅಲ್ಲೂ ಕೂಡ ಜಾಯ್ನ್ ಆಗಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರು ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಹೊಸ ಚಾನಲ್ನ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನಲ್ಲಿ ನ್ಯೂ ಚಾನಲ್ ಅಂತ ಲಿಂಕ್ ಇರುತ್ತೆ, ಅದರಲ್ಲಿಗೆ ಹೋಗಿ ಅಲ್ಲೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಪರ್ಧಾರ್ಥಿಗಳು, ಇವತ್ತಿನ ವಿಡಿಯೋನ ಈಗ ಶುರು ಮಾಡೋಣ. ಸ್ಪರ್ಧಾರ್ಥಿಗಳೇ, ಎಲ್ರಿಗೂ ಕೂಡ ನಮಸ್ಕಾರ. ಕರ್ನಾಟಕ ಸರ್ಕಾರದಿಂದ ಹೊರಡಿಸಲಾಗ್ತಕ್ಕಂತಹ ಒಂದು ನೇಮಕಾತಿಯಲ್ಲಿ ಅರಣ್ಯ ಇಲಾಖೆ ಹುದ್ದೆಗಳಾಗಿರ್ತಕ್ಕಂತಹ ಒಂದು ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಆಯ್ಕೆ ಪ್ರಾಧಿಕಾರ ಅವರ ಒಂದು ಕಚೇರಿ ಅರಣ್ಯ ಭವನ ಬೆಂಗಳೂರಿನಿಂದ ಬಂದಿರತಕ್ಕಂತಹ ಒಂದು ಮಾಹಿತಿ ಇದಾಗಿರ್ತಕ್ಕಂಥದ್ದು. ಪ್ರಕಟಣೆ ನೋಡ್ತಾ ಇರ್ಬೋದು, 2/3/2020 ಒಂದು 339 ಅರಣ್ಯ ರಕ್ಷಕ ಹುದ್ದೆಗಳ ಒಂದು ನೇರ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂತ ಕೊಡಲಾಗಿದೆ. 339 ಅರಣ್ಯ ರಕ್ಷಕ ಹುದ್ದೆಗಳ ಒಂದು ನೇರ ನೇಮಕಾತಿ ಕುರಿತಂತೆ ಅಧಿಸೂಚಿಸಿರ್ತಕ್ಕಂಥ ಒಂದು ವೃತ್ತಗಳ ವ್ಯಾಪ್ತಿಯ ಪರೀಕ್ಷಾ ಕೇಂದ್ರದಲ್ಲಿ ದಿನಾಂಕ 5/5/2021 ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು ಅಂತ ಇಲ್ಲಿ ಅಫಿಷಿಯಲ್ ಆಗಿ ನ್ಯೂಸ್ ಬಂದಿರತಕ್ಕಂಥದ್ದು. ಅರಣ್ಯ ರಕ್ಷಕ ಹುದ್ದೆಯ ಒಂದು ಲಿಖಿತ ಪರೀಕ್ಷೆ ಒಂದು ಕುರಿತಂತೆ ಪರೀಕ್ಷಾ ಪಠ್ಯಕ್ರಮವನ್ನು ಈ ಪ್ರಕಟಣೆಯೊಂದಿಗೆ ಇಲಾಖೆ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿರತಕ್ಕಂಥದ್ದು. ಹಾಗೆ ಇಲ್ಲಿ ಅರ್ಹ ಅಭ್ಯರ್ಥಿಗಳು ಲಿಖಿತ ಪರೀಕ್ಷೆಗೆ ಹಾಜರಾಗಲು ಪ್ರವೇಶ ಪತ್ರವನ್ನು ಇಲಾಖಾ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗುವುದು ಅಂತ ಕೊಡಲಾಗಿದೆ. ಈ ಕುರಿತು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನಮೂದಿಸಿದ ಮೊಬೈಲ್ ಸಂಖ್ಯೆಗೆ SMS ಮೂಲಕ ಸಂದೇಶವನ್ನು ಕಳುಹಿಸಲಾಗುವುದು ಅಂತ ಕೊಡಲಾಗಿದೆ. ನೋಡಿ ಸ್ಪರ್ಧಾರ್ಥಿಗಳಿಗೆ, ಇದು ಅಫಿಷಿಯಲ್ ಆಗಿ ಪ್ರಧಾನ ಮುಖ್ಯ ಸಂರಕ್ಷಣಾಧಿಕಾರಿಯಿಂದ ಸಿಗ್ನೇಚರ್ ಆಗಿ ಬಂದಿರತಕ್ಕಂಥ ಒಂದು ಮಾಹಿತಿ ಇದಾಗಿರ್ತಕ್ಕಂಥದ್ದು. ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲಿಖಿತ ಪರೀಕ್ಷೆಯ ವಿಷಯಗಳನ್ನು ನೋಡೋದಾದರೆ, ಗಣಿತ 40 ಅಂಕಗಳಿಗೆ ಇರತಕ್ಕಂಥದ್ದು 2ನೇ PUC ಅಥವಾ 2nd PUC 12ನೇ ತರಗತಿ ಮಟ್ಟದಲ್ಲಿ, 2nd PUC 12th Standard ಲೆವೆಲ್ನಲ್ಲಿ ಇರತಕ್ಕಂಥ ಒಂದು ಪ್ರಶ್ನೆಗಳು ಇರ್ತವೆ. ಹಾಗೆ ಇಲ್ಲಿ ಸಾಮಾನ್ಯ ಜ್ಞಾನವನ್ನು ನೋಡೋದಾದರೆ ಜನರಲ್ ನಾಲೆಡ್ಜ್ ಪ್ರಶ್ನೆಗಳು 60 ಅಂಕಗಳಿಗೆ ಸಂಬಂಧಪಟ್ಟಂತೆ, 2ನೇ ಅಂದರೆ 2nd PUC ಅಭ್ಯರ್ಥಿಗಳಿಗೆ ಇಲ್ಲಿ ನಿಮಗೆ ಈ ರೀತಿಯ ಒಂದು ಜನರಲ್ ನಾಲೆಡ್ಜ್ ಕ್ವಶನ್ನು ಕೂಡ ಇಲ್ಲಿ ಕೇಳಲಾಗ್ತಕ್ಕಂಥ ಒಂದು ಚಾನ್ಸಸ್ ಇರತಕ್ಕಂಥದ್ದು. ಪಠ್ಯಕ್ರಮವನ್ನು ನೋಡೋದಾದರೆ ಭಾರತದ ಪ್ರಾಚೀನ ನಾಗರಿಕತೆಗಳು, ಇತಿಹಾಸ, ಭಾರತದ ಸ್ವಾತಂತ್ರ್ಯ ಹೋರಾಟ, ಹಾಗೆ ಭಾರತದ ಸಂವಿಧಾನ, ಭಾರತದ ರಾಜನೀತಿ, ಭಾರತದ ಅರ್ಥನೀತಿ, ಭೂಗೋಳ ಮತ್ತು ನೈಸರ್ಗಿಕ ಸಂಪನ್ಮೂಲ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಕಲೆ ಮತ್ತು ಸಂಸ್ಕೃತಿ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪ್ರಚಲಿತ ವಿದ್ಯಮಾನಗಳು ಹಾಗೂ ಕ್ರೀಡೆ, ಈ ರೀತಿಯಾಗಿ ನಿಮಗೆ ಸಾಮಾನ್ಯ ಜ್ಞಾನದಲ್ಲಿ ನಿಮಗೆ ಕ್ವಶನ್ಗಳು ಇರತಕ್ಕಂಥ ಒಂದು ಸಾಧ್ಯತೆ ಇರತಕ್ಕಂಥದ್ದು. ಇದು ಅಫಿಷಿಯಲ್ ಆಗಿ ಬಂದಿರತಕ್ಕಂಥ ಒಂದು ಅರಣ್ಯ ಇಲಾಖೆ ಅಥವಾ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಬಂದಿರತಕ್ಕಂಥ ಒಂದು ಮಾಹಿತಿಯಾಗಿದೆ. ಈ ಒಂದು ಮಾಹಿತಿ ನಿಮಗೇನಾದರೂ ಹೆಲ್ಪ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ನ ಮಾಡಿ, ಶೇರ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವೀಕ್ಷಕರೇ, ಜೈ ಹಿಂದ್, ವಂದೇ ಮಾತರಂ.